ಏನ್ ಯಜಮಾನರು ಇವತ್ತು ಘೋರ ಚಿಂತೆಯಲ್ಲಿ ಕುಂತಂತೆ ಕಾಣ್ತಾ ಇದೆಯಲ್ಲ ಯಾಕೆ ನಿಮ್ಮ ತಮ್ಮ ಮಾಡಬಾರದ ಹೇಸಿ ಕೆಲಸ ಮಾಡಿ ಇವತ್ತು ನಿಮ್ಮ ತಲೆ ತಗ್ಗಿಸು ಹಾಗೆ ಮಾಡಿದಾನೆ ನನ್ನ ತಮ್ಮ ಅಂದ್ರೆ ಲಕ್ಷ್ಮಣ ಇದ್ದ ಹಾಗೆ ರಾಮ ಹಾಕಿದ ಗೆರೆಯನ್ನು ಯಾವತ್ತು ದಾಟುವುದಿಲ್ಲ ಅಂತ ನೀವು ಹೇಳಿದ್ರಿ ಆದ್ರೆ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಜನ ಬಾಗಿ ಬಂದಂತೆ ಮಾತಾಡ್ತಾ ಇದ್ರು ನಿಮಗೆ ಏನಾದರೂ ಗೊತ್ತಾ ಇವಳ ಮೈದನ ಹಾಗೆ ಇವಳ ಮೈದನ ಹೀಗೆ ಅಂತ ಏನು ಮಾತಾಡ್ತಾ ಇದ್ರು ಗೊತ್ತೇನ್ರಿ ನಿಮಗೆ ರಾಮಾ ನನ್ನ ತಮ್ಮನ ಹೆಸರನ್ನು ಎತ್ತಬೇಡ ಅವನು ನನ್ನ ತಮ್ಮ ಅನ್ನೋದಕ್ಕೆ ನನಗೆ ಅಸಹ್ಯವಾಗುತ್ತದೆ ನೋಡಿ ನೀವು ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ನಿಮಗೆ ಮಾನ ಮರ್ಯಾದೆ ಘನತೆ ಅಂತ ಮುಖ್ಯವಾದ್ರೆ ನಿಮ್ಮ ತಮ್ಮನನ್ನು ಇದೇ ಕ್ಷಣದಲ್ಲಿ ಮನೆಯಿಂದ ಆಚೆ ನೂಕಬೇಕು ಇಲ್ಲವಾದ್ರೆ ಅವನೆ ಹೆಚ್ಚು ಅಂತ ಆದ್ರೆ ಈ ಮನೆಯಲ್ಲಿ ಒಂದು ಕ್ಷಣ ನಾನು ಇಲ್ಲರಲ್ಲ ಬರ್ತೀನಿ ಈ ಜಮೀನ್ದಾರ ಅಂದ್ರೆ ಸುತ್ತ ಹತ್ತು ಹಳ್ಳಿಗೆ ಜೀವ ತಂಬೈತ ಹಾಗೆ ಈ ವಿಷದ ಜಂತೆಯನ್ನು ಇರಲಕ್ಕೆ ಈ ಶಿವಣ್ಣ ಬಿಟ್ಟೆ ಬಿಡುದಿಲ್ಲ ನಿಂತ್ಕೊಳ್ಳಿ ಈ ಮನೆಯೊಳಗೆ ಕಾಲಿಟ್ಟು ಈ ಮನೆಯನ್ನು ಅಪವಿತ್ರ ಮಾಡಬೇಡಿ ಇಲ್ಲಿಂದ ಮೊದಲು ಇಲ್ಲಿಂದ ಹೊರಟ ಹೋಗಿ ಬಾ ಕಬೀರಿ ಬಾ ಅಣ್ಣ ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿರಬೇಕು ರಾಮ ನಡೆಯುವ ಹೆಚ್ಚಿನ ಲಕ್ಷ್ಮಣ ನಡ್ತಾನಂದು ಅಂದು ರಾಮಾಯಣದ ಬೋಧ ಹೇಳಿದ ನೀನು ಇಂದು ನಿನ್ನ ತಮ್ಮ ತಪ್ಪು ಮಾಡ್ತಾನೆ ನನ್ನ ಹೌದು ಅವತ್ತು ನೀನು ನನ್ನ ತಮ್ಮನಾಗಿದ್ದೆ ನಿಜ ಅದಕ್ಕೆ ಆ ಮಾತಿನ ಅರ್ಥ ನಿನಗೆ ಹೇಳಿದ್ದೆ ಇವತ್ತು ಇಂಥ ಕಾಮುಕಿ ಹೆಣ್ಣನ್ನು ಕಟ್ಟಿಕೊಂಡಿಲ್ಲ ಅದಕ್ಕಾಗಿ ನಿನಗೆ ಇಂದು ಈ ಮನೆಯಲ್ಲಿ ಸ್ಥಳವೆಲ್ಲ ಹೊರಟು ಹೋಗಿಲ್ಲ ಅಣ್ಣ ಆ ಮಾತು ಇನ್ನೊಂದು ಸಲ ಆಡಬೇಡ ಯಾಕಂದ್ರೆ ಕಾವೇರಿ ನನ್ನ ಒಡ ಹುಟ್ಟಿದ ತಂಗಿ ಅಂತ ತಿಳಿದುಕೊಂಡಿದ್ದೇನೆ ಯಾವತ್ತು ಅವಳನ್ನು ಕಾಮದೃಷ್ಟಿಯಿಂದ ನೋಡಿಲ್ಲ ಇದು ಮುಟ್ಟಬೇಡ ನನ್ನ ಪಾದಗಳನ್ನು ನೀನು ಈ ಪವಿತ್ರವಾದ ಪಾದಗಳನ್ನು ಮುಟ್ಟಿದರೆ ನನ್ನ ಕೈಗಳಿಂದ ಹೊಲಸವಾಗುತ್ತದೆ ಹೊರಟು ಹೋಗಿ ಇವಳನ್ನು ಕಟ್ಟಿಕೊಂಡು ಅಯ್ಯೋ ಯಾವ ರೀತಿ ಇವರಿಗೆ ತಿಳಿಸಿ ಹೇಳಬೇಕು ಯಾವ ರೀತಿ ಇವರಿಗೆ ತಿಳಿಸಿ ಹೇಳಬೇಕು ಅಣ್ಣ ನಿನ್ನ ಕಣ್ಣೆದುರಿಗೆ ನಾನು ತಪ್ಪು ಮಾಡಿದ್ದು ನಿಜ ಆದ್ರೆ ಯಾವ ತಪ್ಪನ್ನು ನಾನು ಮಾಡಿಲ್ಲ ಮಾಡುವಂತ ಕಟಕನು ನಾನಲ್ಲ ಸುಳ್ಳನ ಮುಚ್ಚ ಹಾಕೋದಕ್ಕೆ ಇವತ್ತು ನಿಮ್ಮ ಅಣ್ಣನ ಮೇಲೆ ಆನೆ ಮಾಡ್ತೀಯ ನಾಳೆ ಇನ್ನೊಂದು ತಪ್ಪು ಮಾಡೋದಕ್ಕೆ ನನ್ನ ಶೀಲ ಹಾಳು ಮಾಡ್ತಿಲ್ಲ ಅಂತ ಏನ್ ಗ್ಯಾರಂಟಿ ಇದೆ ಅತ್ತಿಗೆ ಇಲ್ಲ ಸಲ್ಲದ ಕತೆ ಕಟ್ಟಿ ಅಣ್ಣ ತಮ್ಮಂದಿರ ಮಧ್ಯೆ ವಿಷ ಬೆರೆಸಬೇಡ ತಾಯಿ ವಿಷ ಬೆರೆಸಬೇಡ ಯಾವತ್ತಿದ್ದರು ನಿನ್ನ ನನ್ನ ತಾಯಿ ಸ್ಥಾನದಲ್ಲಿ ನೋಡ್ತೀನಿ ವಿನ ಕಾಮದೃಷ್ಟಿಯಿಂದ ನೋಡಿಲ್ಲ ತಾಯಿ ಕಾಮದೃಷ್ಟಿಯಿಂದ ನೋಡಿಲ್ಲ ಮಾಡಿಲ್ಲ ಹಾಲು ಕೆಲಸ ಮಾಡಿ ಇವಳನ್ನು ಕರೆದುಕೊಂಡು ಬಂದು ನಿಂತಿದ್ದೇನು ಏನೇ ಗಯಾಳಿ ನಿನಗೆ ಮದುವೆ ಆಗೋದಕ್ಕೆ ಬೇರೆ ಯಾವ ಗಂಡಸು ಸಿಗ್ಲಿಲ್ಲವೇನು ಮೊಚ್ಚು ಬಾಯಿ ಇನ್ನೊಂದು ಮಾತು ಮಾತಾಡ್ರೆ ನಿನ್ನ ಪ್ರಾಣ ಹಕ್ಕಿಂತ ಹಾರಾಡುವ ನಿನ್ನಂತ ಹೆಣ್ಣಿನ ಪಕ್ಕ ಕತ್ತರಿಸಿ ಪಕ್ಕದಲ್ಲಿ ನಮ್ಮ ಅಣ್ಣ ಇಟ್ಟಿದ್ದಾರೆ ಇವತ್ತು ಸಂಡನ ಆಗತ್ತಿರಲಿಲ್ಲ ಗಂಡ ಆಗುತ್ತಿದ್ದ ಏಯ್ ಈ ನಿನ್ನ ಅಪವಿತ್ರವಾದ ಬಾಯಿಂದ ಪವಿತ್ರವಾದ ಹೆಣ್ಣಿಗೆ ನೋಡಿದ್ರೆ ನುಡಿದ ನಿನ್ನ ನಾಲಿಗೆಡೆ ಕತ್ತರಿಸಿ ಬಿಟ್ಟೇನು ಏನಪ್ಪ ಮೈದನ ದಿನಕ್ಕೊಬ್ಬ ಪರಪುರುಷನ ಕೈ ಹಿಡಿದ ಇವಳನ್ನು ಈ ಮನೆಗೆ ಕರೆದುಕೊಂಡು ಬಂದಿದ್ಯಾ ಇಂಥ ಹಾದ್ರದ ಹೆಣ್ಣನ್ನು ಹಾದ್ರದ ಹೆಣ್ಣನ್ನದೇ ಇನ್ನೇನು ಸತಿ ಸಾವಿತ್ರ ಅಂತ ಕರಿಬೇಕಾ ಮದುವೆಯಿಂದ ಮುಚ್ಚಿದ ಮೂರು ನಾಲ್ಕು ಮಕ್ಕಳನ್ನು ಹೊರಗೆ ತೆಗೆದು ಗಂಡನದರಿಗೆ ಮಹಾಗರ್ತಿಯಾಗಿ ಇಂಥ ಗರತಿ ಹೆಣ್ಣಿಗೆ ಇಲ್ಲದಲ್ಲೂ ಮಾತಾಡುವ ಏ ಹಾದಿ ಬಿಟ್ಟ ಹಾದರಗಿತ್ತೆ ಸಮಯದಲ್ಲಿ ಈಗ ನಾನು ಇರುವಾಗಲೇ ಇಂಥವಳಿಗೆ ಮಾತನಾಡ್ತಿರುವೆ ಇನ್ನು ನಾನು ಇಲ್ಲದ ಸಮಯದಲ್ಲಿ ಇವಳಿಗೆ ಏನು ಮಾಡ್ತೇಳುವೋ ಏನು ಲೇ ಲುಚ್ಚ ತಮ್ಮನೆಂದು ನಿನ್ನನ್ನು ತಿಳಿದು ಹಾಗೆ ಬಿಟ್ಟಿನಲ್ಲ ಅದು ನನ್ನ ದೊಡ್ಡ ತಪ್ಪು ಹ್ಮ್
ಗೊತ್ತಾ, ಇದು ನಮ್ಮ ಮನೆತನ ಮನದೆ ಗಣತೆ ಗೌರವವನ್ನು ಕಾಪಾಡುವ ಆಯುಧ. ಇದರಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ. ನಿಲ್ಸಿ, ದಯವಿಟ್ಟು ಇದರಲ್ಲಿ ಅವರದ್ದು ಯಾವುದು ತಪ್ಪಿಲ್ಲ, ತಪ್ಪು ಮಾಡಿದವಳು ನಾನು. ದಯವಿಟ್ಟು ಅವರನ್ನು ಹೊಡೆಯಬಿಡಿ, ಬೇಕಿದ್ರೆ ನಾನು ನಿಮ್ಮ ಕಾಲಿಗೆ ಬಿದ್ದು ನನ್ನ ಪಾಲಿನಲ್ಲಿ ಅಡ್ಡಿಸಿ ಬಂದು ನೀನ್ಯಾರು? ನಿಲ್ಸಿ, ಇನ್ನೊಂದು ಗೇಟನ್ನು ಅವರ ಮೇಲೆ ಕೈ ಮಾಡಿದಾದ್ರೆ ನಿಮಗೆ ನಿಮ್ಮ ತಂದೆ ತಾಯಿಗಳ ಮೇಲೆ ಹಾನಿಯಾದೀತು. ದಯವಿಟ್ಟು ನಾವು ಹೇಳೋ ಮಾತನ್ನು ನಂಬಿ, ಇದರಲ್ಲಿ ಅವರದ್ದು ಯಾವ ತಪ್ಪಿಲ್ಲ. ದಯವಿಟ್ಟು ಅವರನ್ನು ಹೊಡೆಯಬೇಡಿ, ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ. ನಮ್ಮ ಮನೆತನದಲ್ಲಿ ಅಡ್ಡಿಸಲು ಬಂದು ನೀನ್ಯಾರು? ಅಣ್ಣ, ಈ ರಂಭಾದೇವಿ ಹೇಗೆ ಈ ಮನೆಗೆ ಹಿರಿಸಚಿಯೋ? ಈ ಕಾವೇರಿ ಕೂಡ ಈ ಮನೆಗೆ ಗಿರಿಸಚೆ. ಅಂತೂ ನಿಮ್ಮಿಬ್ಬರ ಕಪಟ ನಾಟಕದ ಅರ್ಥ ನನಗೆ ಈಗ ಗೊತ್ತಾಯಿತು. ಆ ಮೊದಲು ಈ ಮನೆ ಬಿಟ್ಟು ಹೊರಗೆ ತಾಳೆ. ಬೇಡ, ನಾ ಬೇಡ, ಈ ಮನೆಯಿಂದ ಮಾತ್ರ ನಮ್ಮನ್ನು ಹೊರಗೆ ಹಾಕಬೇಡ. ನೀವಿಬ್ಬರು ಈ ಮನೆಯಲ್ಲಿ ಸುಖವಾಗಿರಿ. ನೋಡು, ನಿನ್ನ 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 ಕಣ್ಣೀರಿನ ಕತೆಗೆ ಕರಳು ಮರಳಾಗಿ ನಾನು ನಿನ್ನಂತ ಕಡುಕನಲ್ಲ. ಇಂಥ ಕಾಮಿಕಿನಿಯರನ್ನು ಕರೆದುಕೊಂಡು ಇಲ್ಲಿಂದ ಹೊರಟೋಗ ಮೊದಲು. ಅಣ್ಣ ಬೇಡಣ್ಣ ಬೇಡ, ಈ ಮನೆಯಲ್ಲಿ ನಿಮ್ಮಿಬ್ಬರು ನನ್ನ ತಂದೆ ತಾಯಿ ಅಂತ ತಿಳಿದುಕೊಂಡಿದ್ದೇನೆ. ಆದರೆ ನನ್ನನ್ನು ಮನೆಯಿಂದ ಮಾತ್ರ ಹೊರಗೆ ಹಾಕಬೇಡಣ, ಹೊರಗೆ ಹಾಕಬೇಡ. ಬೇಡ ಸ್ವಾಮಿ ಬೇಡಿ, ಈ ಮನೆಯಲ್ಲಿ ಹುಟ್ಟಿ ಬೆಳೆದರು ನೀವು. ನನ್ನಿಂದಾಗಿ ಈ ಮನೆ ಬಿಟ್ಟು ಹೋಗೋದು ಮಾತ್ರ ಬೇಡ ಸ್ವಾಮಿ ಬೇಡ. ನೋಡಿ, ಈ ಸಂಬಂಧವನ್ನು ಕದಿಕೊಂಡು ಅಣ್ಣ ತಮ್ಮಂದ್ರ ಮಧ್ಯೆ ಕಲ ಹುಟ್ಟಿಸುವ ಹೆಣ್ಣು ನಾನಾಗ್ಲಾರೆ. ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ ಸ್ವಾಮಿ, ನಾನೇ ಮನೆ ಬಿಟ್ಟು. ಇನ್ನು ನಿನ್ನ ಗಂಡ ಸತ್ತಿಲ್ಲ ಅಣ್ಣ, ಈ ಮನೆ ನನಗೆ ಆಸ್ತಿ ಏನು ಬೇಡ, ನೀನು ಮಾತ್ರ ಸುಖವಾಗಿದ್ರೆ ಅಷ್ಟೇ ಸಾಕು ಅಣ್ಣ. ಈ ಕಾಲಿಂಗ್ ಈ ವೀರ ಕ್ರಾಂತಿ ಕೊಡ್ಲಿ ಇರ್ತಾನೆ ವಿನಃ ನಿನ್ನ ಹಾಗೆ ಹೆಂಡತಿ ಮೋಸಕ್ಕೆ ಬಲಿಯಾಗಿ ಮೋರ್ಚಿ ಬರೋನಲ್ಲ ಅಣ್ಣ. ಎಂದಲ್ಲ ನಾಳೆ ಈ ವೀರನ ಸತ್ಯ ಏನಂತ ಗೊತ್ತಾಗಿ ನೀನೇ ಬಂದು ನನ್ನ ಮುಂದೆ ನಿಂದಿರುತ್ತ. ಇದು ನನಗೆ ಕೊನೆಯ ನಮಸ್ಕಾರ, ಪಾಕವೇರೆ ಹೋಗೋಣ. ಅಂದು ತಂದೆ ಮಾತು ಕೇಳಿ ರಾಮ 14 ವರ್ಷ ಹೋದ, ಎಂದು ಅಣ್ಣನ ಮಾತು ಕೇಳಿ ನಾನು ನೀನು 14 ವರ್ಷ ವನವಾಸಕ್ಕೆ ಹೋಗೋಣ. ನೀವು ನನಗೆ ತಾಳಿ ಕಟ್ಟಿರುವ ಗಂಡ, ನೀವು ಯಾವ ಹಾದಿಯಲ್ಲಿ ನಡೀತಿರೋ ಅದೇ ಹಾದಿಯಲ್ಲಿ ನಾನು ಕೂಡ ಹೆಜ್ಜೆಯನ್ನು ಇಡ್ತೀನಿ. ನಡೆಯಿರಿ ಸ್ವಾಮಿ, ಹೋಗೋಣ. ಅಂತೂ ಮನೆಯಲ್ಲಿದ್ದ ಪೀಡೆಗಳೆಲ್ಲ ನಮ್ಮಿಂದ ದೂರವಾದು. ಬನ್ನಿ, ನಿಮಗಾಗಿ ಬಿಸಿ ಬಿಸಿಯಾದ ಅಡಿಗೆ ಮಾಡಿಕೊಡ್ತೀನಿ, ಊಟ ಮಾಡೋರಂತೆ. ರಂಭಾ, ಹಾಗೆ ಹೋಗ್ತೀಯಾ?
ಈ ಮನಮತನವನ್ನು ಮನಸ್ಸನ್ನು ಗಣಿಸುವಲ್ಲವೇ